ದೇವೇಂದ್ರಿಯಾಯ ಶಿವೇಂದ್ರಿಯ ಪ್ರತಿಷ್ಠದೆ ಆಯುರಾರೋಗ್ಯೇಶ್ವರಿಯ ಅಭಿವೃದ್ಧಿಯರ್ಥಮ್ಮ ಶ್ರೀ ಗುರುದೇವದಾರೋಗ್ಯಂಗರಣೇ ವಿಶ್ವಣಿಯಾಮ ದೇವಾಃ ಭದ್ರಂ ಪಶ್ಯೇಮಾಶ್ಚ ವೀರ್ಯಜತ್ರಾಃ ಶ್ರೀರಂಗೇ ಸ್ಥಿತಿಮಾಗಂ ಪ್ರಸ್ತುನೋಭಿಃ ವಿಷೇಮ ದೇವ ಇದಂ ಯದಾಯುಃ ಶತಸಂವತ್ಸರಂ ದೀರ್ಘಾಯುಃ ಆಯುರಾರೋಗ್ಯೈಶ್ವರ್ಯ ಧನ ಕನಕ ವಸ್ತು ವಾಹನಾಭಿವೃದ್ಧ್ಯರ್ಥಂ ಸಾಮಾಜಿಕ ಕ್ಷೇತ್ರೇ ಉತ್ತಮ ಗೌರವ ಪುಣ್ಯ ಪ್ರಾಪ್ತ್ಯರ್ಥಂ ಚಲನಚಿತ್ರ ಕ್ಷೇತ್ರೇ ಸಹಕಾರ ದಿಗ್ವಿಜಯ ಪ್ರಾಪ್ತ್ಯರ್ಥಂ ಆಗಮೇತೆ ಚಲನಚಿತ್ರಾದಿ ಶ್ರೀ ಗುರುದೇವತ ಸಂಪೂರ್ಣ ಕೃಪಾಶೀರ್ವಾದ ಪುಣ್ಯ ಪ್ರಾಪ್ತ್ಯರ್ಥಂ ಸಕಲ ಹಿತಶತ್ರು ದೋಷ ಪರಿಹಾರಾರ್ಥಂ ಶ್ರೀ ಗುರುದೇವತಾನುಗ್ರಹ ಭುವನೇಶ್ವರಿ ಅನುಗ್ರಹ ಸಹಿತ ಶ್ರೀಮನ್ನಾರಾಯಣಾನುಗ್ರಹ ಸಮಸ್ತ ಸಂಮಂಗಳಾವಾಪ್ತ್ಯರ್ಥಂ ಶ್ರೀ ಗುರುದೇವತ ಆಶೀರ್ವಾದ ಮುಖೇನ ಆಗಮೇತ ಸಮಸ್ತ ಭಕ್ತ ಮಹಾಜನೀರಾಜ್ಯಾದಿ ಅಭಿಮಾನ ವರ್ಗಾದಿ ಕ್ಷೇಮಾಯುರಾರೋಗ್ಯ ಪುಣ್ಯ ಪ್ರಾಪ್ತ್ಯರ್ಥಂ ಶತ ಸಂಭತ್ಸರಂ ದೀರ್ಘಮಾಯುಃ ಶತ ಸಂಭತ್ಸರಂ ಆಯುಷ್ಮಾನ್ ಭವಾತ್. ಭಗವಂತ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಆಶೀರ್ವಾದವನ್ನು ಮಾಡಲಿ. ಈ ಚಲನಚಿತ್ರ ರಂಗಕ್ಕೆ ಒಂದು ಮೇರು ಕಿರೀಟವಾಗಿ ಪ್ರಾಚಲ್ಯಮಾನವಾಗಿ ಸೂರ್ಯ ಚಂದ್ರ ಇರುವ ತನಕ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತೇಳಿ ನಿಮ್ಮೆಲ್ಲರ ಕಡೆಯಿಂದ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಅವರು ಇಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳು ವಿಜಯವನ್ನ ಸಾಧಿಸಿದೆ ಎನ್ನುವುದರ ಮುಖಾಂತರವಾಗಿ ಇಂತಹ ಶುಭ ದಿವಸ ಅವರಿಗೆ ಶುಭ ಆರೈಕೆಯನ್ನು ಕೊಡ್ತಾ ಇದ್ದೇವೆ. ಜನ್ಮದಿನದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಸಹ. ಅಣ್ಣೂರ ಕಡೆಯಿಂದ ಅವ್ರಿಗೆ ಏನೇನೆಲ್ಲ ತಾಯಿ ಅನುಗ್ರಹ ಮಾಡ್ತಾರೆ ಅದೆಲ್ಲವನ್ನೂ ನಿಮಗೆ ಅನುಗ್ರಹ ಮಾಡಿ ಅಂತ ಹೇಳ್ತಾರೆ. ಆದ್ರಿಂದ ಅವ್ರಿಗೇನ್ ಭಗವಂತ ಕೊಟ್ಟಿದ್ದಾರೆ ಅದನ್ನ ಹಂಚಿಕೊಳ್ಬೇಕು ಅಂತೇಳಿ ಭಗವಂತ ಅವರಿಗೆ ಪ್ರಚೋದನೆಯನ್ನು ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮಿಂದ ಅವರು, ಅವರಿಂದ ನಾವೆಲ್ಲರೂ ಅಂತ ಹೇಳಿದ್ರ ಮುಖಾಂತರವಾಗಿ ಈ ಎರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಸಿಗ್ಲಿ ಸರ್ ಭಗವಂತನ ಆಶೀರ್ವಾದ, ಎಲ್ಲ ಅಭಿಮಾನಿಗಳಿಗೂ ಸಿಗ್ಲಿ, ಒಳ್ಳೇದಾಗ್ಲಿ. ಅಲ್ಲ ಸುಮ್ಮನೆ ನಿಂತವ್ರೆ ಜಾಗಲೂ ಬಿಡಲ್ಲ ಸರ್, ಇರಿ ಸರ್, ಯಾಕೆ ಸರ್ ಜಾಗ ಬಿಡ್ಬೇಕು? ವರ್ಷಕ್ಕೊಂದ್ಸರಿ ದರ್ಶನ ತಗೊಂಡು ಬರ್ತೀವಿ, ಅದನ್ನು ಕಟ್ತೀರಲ್ಲ ಫೋಟೋ ತೆಗೆದ್ರೆ ಹೆಂಗ್ ತೆಗಿಯೋದು, ಇದು ವಿಡಿಯೋ ಹೆಂಗ್ ಮಾಡೋಣ ಹೇಳಿ. ನಾವೇನು ಮಾಡಲ್ಲ, ಕಳ್ಬಿಟ್ರೆ ಹೆಂಗ, ನಾವು ವರ್ಷಕ್ಕೊಂದ್ಸತಿ ಬರ್ತೀವಣ, ನಾವು ವರ್ಷಕ್ಕೊಂದ್ಸಲ ಫೋನ್ ಕಟ್ ಮಾಡ್ರಿ. ಆಯ್ತು
ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಟ್ವಿಂಕಲ್ ಟ್ವಿಂಕಲ್ ನಮ್ಮ ಉಪೇಂದ್ರ ಸೂಪರ್ ಸ್ಟಾರ್ ಅಭಿಮಾನಿಗಳ ಅಭಿಮಾನಿಗಳ ಚಕ್ರವರ್ತಿ ಉಪ್ಪಿ ಬಾಸ್ಗೆ ಅಭಿಮಾನಿಗಳ ಚಕ್ರವರ್ತಿ ಉಪ್ಪಿ ಬಾಸ್ಗೆ ಕರ್ನಾಟಕದ ಮೆಗಾಸ್ಟಾರ್ ಉಪ್ಪಿ ಅಣ್ಣನ್ಗೆ ಹಿಂದೆ ಒಂದು ಅಣ್ಣ ನಿಧಾನಕ್ಕೆ ಎತ್ಕೊಳ್ಳಿ ಒಂದೇ ಎತ್ಕೋ ಚಲನ ಚಿತ್ರರಂಗದ ಖ್ಯಾತ ಅದ್ಭುತ ಡಿಫ್ರೆಂಟ್ ಆಗಿರತಕ್ಕಂತಹ ನಮ್ಮನೆ ಬರದ ಅಚ್ಚುಮೆಚ್ಚಿನ ಪ್ರೀತಿಯ ಅಭಿಮಾನದ ಚಕ್ರವರ್ತಿ ಆಗಿರ್ತಕ್ಕಂತಹ ಉಪೇಂದ್ರ ಸರ್ ಅವರಿಗೆ ಈ ಹೂಮಳೆ ಏನಕ್ಕೆ ಅಂತ ಹೇಳಿದ್ರೆ ಆ ಹೂವಿನಂತ ಮನಸ್ಸಿಗೆ ಈ ಹೂವಿನ ಮಳೆ ಅಭಿಮಾನಿಗಳ ಒಂದು ಪ್ರೀತಿಯನ್ನ ಹೇಗೆಲ್ಲ ವ್ಯಕ್ತಪಡಿಸಬೇಕು ಅನ್ನೋದಾದ್ರೆ ಇದೊಂದು ಉತ್ತಮ ನಿದರ್ಶನವಾಗಿದೆ. ಅಣ್ಣವರು ಅವರ ಪ್ರೀತಿನ ಇಷ್ಟು ಜನಗಳಿಗೆ ಅಮೃತದಂತೆ ಹೂವಿನ ಪ್ರಸಾರದಂತೆ ಹಂಚ್ತಾ ಇದ್ದಾರೆ ಅಂದ್ರೆ ಅವರ ನಿಜವಾಗಿ ಅವರ ರೀತಿಯ ಒಂದು ಮೆಚ್ಚುಗೆ ಅವರ ಒಂದು ಅಭಿಮಾನ ಯಾವ ರೀತಿಯಲ್ಲಿದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇಷ್ಟು ಅಭಿಮಾನವನ್ನ ಒಂದು ಕನ್ನಡ ಚಿತ್ರರಂಗದಲ್ಲಿ ಇಂತಹ ಅದ್ಭುತ ನಿರ್ದೇಶಕರಾಗಿ ನಟರಾಗಿ ಎಲ್ಲ ರೀತಿಯಲ್ಲಿ ಈ ಒಂದು ಚಲನಚಿತ್ರ ರಂಗದಲ್ಲಿ ಅವರ ಚಾಕು ಚಕ್ಯತೆಯಿಂದ ಕೂಡಿರ್ತಕ್ಕಂತಹ ಅವರ ನಿಜವಾದ ಗುಣವನ್ನ ಈ ಹೂಮಳೆಗಳು ಸುರಿಸ್ತಾ ಇದೆ. ಅದ್ಭುತವಾಗಿ ಈ ಹೂವಿನ ಮಳೆಯನ್ನ ಸಮರ್ಪಿಸಲಾಗಿದೆ. ಸ್ವಲ್ಪ ಬೇಕಿಲ್ಲ ಆಡಿಯೋ ಅಷ್ಟ ಹಂಗಿರು ನಾನು ಹೇಳ್ತಾನೆ ಇರ್ತೀನಿ. ಹಲೋ ಎಲ್ಲ ಅಭಿಮಾನಿ ದೇವರುಗಳು ಕೇಳಿಸ್ಕೊಳ್ಳಿ, ನಿಮ್ಮನ್ನ ದೇವರು ಅಂದ್ರು ಅಣ್ಣ ಅವರು ಕರೆಕ್ಟ್ ಅಲ್ವಾ? ನಾನೊಂದು ಹೇಳ್ತಾ ಇದ್ದೀನಿ,
ಬೇಜಾರು ಮಾಡ್ಕೊಂಬಿಡಿ. ವ್ಯಕ್ತಿ ಪೂಜೆ ಮಾಡೋದು ಬಿಡಿ, ವಿಚಾರಗಳ ಪೂಜೆ ಮಾಡಿ. ಓಕೆ, ನನಗೆ ಗೊತ್ತು, ಕೇಳಿ. ಅಲ್ಲಲ್ಲ ಕೇಳಿ, ಒಂದು ನಿಮಿಷ. ಏನೋ ನನ್ನಿಂದ ಏನೋ ಒಂದು ವಿಚಾರಗಳು ನಿಮ್ಗೆ ಇಷ್ಟ ಆಗಿ ನೀವು ಅಭಿಮಾನಿ ಆಗಿದ್ದೀರಾ, ನನ್ನಲ್ಲಿ ದೇವ್ರು ನೋಡ್ತಾ ಇದ್ದೀರಾ. ಆಮೇಲೆ ಯಾರು ಹೇಳಿದ್ರು ಅದು ಸತ್ಯನೇ. ನೀವೆಲ್ಲ ಹೇಳಿ ಒಂದ್ಸತಿ, ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್ ಅಂತ. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ನೀವೆಲ್ಲರೂ ಗಾಡೇ. ಓಕೆನಾ? ಇನ್ನೊಂದು, ಉಪೇಂದ್ರ ಫಿಲಮ್ ರಿಲೀಸ್ ಆಗ್ತೈತೆ 20ನೇ ತಾರೀಕು. ಉಪೇಂದ್ರ ಫಿಲಮ್ಗೆ ಹಬ್ಬ ಮಾಡ್ತೀವಿ, ಯುವಗೆ ಊರ ಹಬ್ಬ ಮಾಡ್ತೀವಿ. ಏನ್ರಪ್ಪ ಕರೆಕ್ಟ್ ಅಂತ ಹೇಳಿದ್ದು? ಏನ್ ವಿಚಾರ ಹೇಳ? ಕೇಳಿ, ನಾನು ಇದರಲ್ಲಿ ರಾಜಕೀಯ ಪ್ರಜಾಕೀಯದಲ್ಲಿ ಇದನ್ನೇ ಹೇಳ್ತಾ ಇದ್ದೀನಿ, ಗೊತ್ತಲ್ವಾ? ಹೇಳ್ತಿರೋದಿಲ್ಲ ನಿಮ್ಗೆಲ್ಲ ಗೊತ್ತಲ್ವಾ? ನಮ್ಮ ದೇಶ ಯಾರಿಂದ ನಡೀತಾ ಇದೆ? ನಮ್ಮ ದೇಶಕ್ಕೆ ಮುಖ್ಯವಾದ ಏನು? ಪ್ರಜಾಪ್ರಭುತ್ವ. ಯಾವ್ದ್ರಿಂದ ನಡೀತಾ ಇದೆ? ಕರೆಕ್ಟ್. ಯಾವ ರೀತಿ? ಅದಕ್ಕೊಂದು ದಾರಿ ಇದೆಯಲ್ಲ ನಡೆಯೋದಕ್ಕೆ. ಯಾವ ತರ ನಡೀತಾ ಇದೆ? ಸಂವಿಧಾನ. ಕೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಸಂವಿಧಾನ ವ್ಯಕ್ತಿನ ವಿಚಾರನ. ಕೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲು ಮಹಾತ್ಮರು, ಗ್ರೇಟ್. ಆದರೂ ಅವ್ರನ್ನ ಪೂಜಿಸೋ ಜೊತೆಗೆ ಸಂವಿಧಾನ ಪೂಜಿಸ್ತೀವಿ ನಾವು, ಅಲ್ವಾ? ಆ ಥರ ನೀವು ವ್ಯಕ್ತಿಗಳನ್ನ ಪೂಜಿಸೋದು ನಾನು ತಪ್ಪ ಸರಿ ನನಗೆ ಗೊತ್ತಿಲ್ಲ. ನೀವು ನನ್ನಲ್ಲಿ ದೇವ್ರನ್ನ ನೋಡ್ರೆ ಅದು ನಿಮ್ ದೊಡ್ಡ ಗುಣ. ಬಟ್ ಅಟ್ ದಿ ಸೇಮ್ ಟೈಮ್ ಒಳ್ಳೆ ವಿಚಾರಗಳನ್ನ ಫಾಲೋ ಮಾಡಿ. ಏನೋ ಒಳ್ಳೆ ವಿಚಾರಗಳನ್ನ ಅಳವಡಿಸ್ಕೊಳ್ಳಿ. ಕಷ್ಟ, ನಾನೇನು ಇದಾಗಿದ್ದೀನಿ ಅಂತಲ್ಲ, ಪರ್ಫೆಕ್ಟ್ ಆಗಿದ್ದೀನಿ ಅಂತಲ್ಲ. ಯಾರೂ ಪರ್ಫೆಕ್ಟ್ ಆಗಿರಲ್ಲ. ಗಾಡ್ ಅಂತ ಯಾರನ್ನೂ ಯಾಕೆ ಹೋಗಲ್ಲ ಅಂದ್ರೆ, ಗಾಡ್ ಈಸ್ ದ ಅಲ್ಟಿಮೇಟ್ ಪರ್ಫೆಕ್ಷನ್ಗೆ ಗಾಡ್ ಅನ್ನೋದು. ಕರೆಕ್ಟಾ? ಸಂಪೂರ್ಣ ಪರ್ಫೆಕ್ಷನ್ ಬಹಳ ಕಷ್ಟ ಮನುಷ್ಯರಲ್ಲಿ ಬರೋದು. ಆದ್ರೆ ಬರಲ್ಲ ಅಂತ ಸುಮ್ಮನೆ ಇರಬಾರ್ದು, ಟ್ರೈ ಮಾಡ್ತಾನೆ ಇರ್ಬೇಕು ನಾವು. ಇದು ಹೆಂಗಂದ್ರೆ ದಿನ ಸ್ನಾನ ಮಾಡ್ದಂಗೆ ಗಲೀಜಾಗ್ತಾನೆ ಇರುತ್ತೆ ದೇಹ ಗಲೀಜಾಗ್ತಾ ಇರುತ್ತೆ, ನಾವು ತೊಳ್ಕೊಂತಾನೆ ಇರ್ಬೇಕು, ಅಲ್ವಾ? ನಾನು ಪರಿಶುದ್ಧ ಅಂತ ಹೇಳಕ್ ಆಗಲ್ಲ. ಕರೆಕ್ಟ್ ಅಲ್ವಾ? ಡೈಲಿ ಆ ಪ್ರಯತ್ನ ನಾವು ಮಾಡೋಣ. ಕೋಪ ಬರುತ್ತೆ, ಕೂಲ್ ಮಾಡ್ಕೋಬೇಕು. ಇಲ್ಲಿ ಆ ಕಡೆ ಹೋಗ, ಈ ಕಡೆ ಹೋಗ. ಕೂಲ್ 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 ಬಾಮ್ಮ, ನೀನು ನನ್ನವ, ಅವನು ನಮ್ಮವ, ಇವನು ನಮ್ಮವ, ಎಲ್ಲ ನಮ್ಮವ. ಆ ಪ್ರೀತಿಯಿಂದ ಕರೆದ್ರೆ ಎಲ್ಲ ಖುಷಿ ಆಗ್ತಾರೆ. ಆ ಪ್ರೀತಿ ನಿಲ್ಲ ಬಂದು ನೀನೇ ದೇವರಾಗ್ಬಿಡ್ತೀಯ, ಆಲ್ರೆಡಿ ಆಗೋಗ್ಬಿಟ್ಟಿದ್ಯಾ. ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಅಭಿಮಾನಕ್ಕೆ ನನಗೆ ಇನ್ನೇನು ಹೇಳಕ್ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ, ಧನ್ಯವಾದ, ಥ್ಯಾಂಕ್ ಯು.
ಎಲ್ಲರಿಗೂ ನಮಸ್ತೆ. ಮೊದಲಿಗೆ ನಮ್ಮ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಯ್ಯಪ್ಪ ಸ್ವಾಮಿ ಆರೋಗ್ಯ ಆಯಸ್ಸು ಕೊಟ್ಟು ನಮ್ಮ ಅಣ್ಣನ ಕಾಪಾಡಲಿ. ಈ ಅಭಿಮಾನಿಗಳಿಗೆ ಅವ್ರ ಹತ್ರ ಪ್ರೀತಿ ವಿಶ್ವಾಸ ಕೊನೆವರೆಗೂ ಇದೇ ಥರ ನಮಗೆ ತೋರಿಸ್ತಾ ಇದೆ. ಅವ್ರು ಇದೇ ಥರ ಕೊನೆವರೆಗೂ ನಮ್ಗೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಯಾವತ್ತೂ ಅಷ್ಟೇ ನನ್ನ ಕೊನೆ ಉಸಿರಿರೋವರೆಗೂ ಅಣ್ಣ ಹೇಳ್ತಾರೆ ಈ ಹೂನ್ ಅಭಿಷೇಕ ಅದೆಲ್ಲ ಬಿಟ್ಬಿಡುತ್ತ, ನನ್ನ ಕೊನೆ ಉಸಿರಿರೋವರೆಗೂ ನಾನು ಇದೇ ಥರನೇ ಮಾಡೋದು, ಇದೇ ಥರನೇ ಸೆಲೆಬ್ರೇಷನ್ ಮಾಡೋದು. ನಾನು ನನ್ನ ಪಾಲಿಗೆ ನಮ್ಮ ಅಣ್ಣ ದೇವರು ನಾನು ಯಾವತ್ತಷ್ಟೇ ನಾನು ನಂಬಿರೋ ಪ್ರತಿ ಒಬ್ಬರಿಗೂ ಒಂದು ಕುಟುಂಬ ಇರುತ್ತೆ. ಆ ಕುಟುಂಬ ಬಿಟ್ಟು ಬೇರೆ ಯಾರನ್ನ ಇಷ್ಟಪಡ್ತಾರೆ ಅವ್ರ ಹೀರೋಗಳನ್ನ, ಆದ್ರೆ ನಾನು ನನ್ನ ಕುಟುಂಬನ ಎಷ್ಟು ಇಷ್ಟಪಡ್ತೀನೋ ಅಷ್ಟೇ ನಾನು ನಮ್ಮ ಅಣ್ಣನ ಅಷ್ಟೇ ಇಷ್ಟಪಡ್ತೀನಿ. ಅಣ್ಣ ಐ ಲವ್ ಯು. ಅಣ್ಣ ಏ ಒಂದೇ ಒಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅಟ್ಲೀಸ್ಟ್ ತಪ್ಪಿಕೊಳ್ಳೋಕ್ಕಾದ್ರೆ ಸ್ವಲ್ಪ ಸಣ್ಣ ಆಗಿ ಎಲ್ಲರ ಸಣ್ಣ ಆಗಿ ಅಂತಂದಿದ್ದಾರೆ. ಬರೋ ವರ್ಷಕ್ಕೆ ನಾನು ಗ್ಯಾರಂಟಿ ಸಣ್ಣ ಆಗ್ತೀನಿ. ಸಣ್ಣ ಆಗಿಲ್ಲ ಅಂದ್ರೆ ನಾನು ಬರೋದಿಲ್ಲ, ಆದ್ರೆ ಬಂದೇ ಬರ್ತೀನಿ. ಸಣ್ಣ ಆಗ್ಬಿಟ್ಟು ಬಂದೇ ಬರ್ತೀನಿ. ಇದು ನಾನು ನಮ್ಮ ಅಣ್ಣನ ಕೊಡ್ತಾ ಇರೋ ಪ್ರಾಮಿಸ್, ಗ್ಯಾರಂಟಿ ಸಣ್ಣ ಆಗಿ ಆಗ್ತೀನಿ. ಆಮೇಲೆ ನಾನು ಇದುವರೆಗೂ ನಾವು ನಮ್ಮ ಅಣ್ಣನ ಏನು ಗಿಫ್ಟ್ ಕೇಳಿಲ್ಲ, ಇವಾಗ ಕೇಳ್ತಾ ಇದ್ದೀನಿ. ಅವ್ರು ಕೊಡಲೇಬೇಕು, ಯಾಕಂದ್ರೆ ಅಭಿಮಾನಿಗೋಸ್ಕರ ಕೊಡಲೇಬೇಕು. ಕೊಡಲ್ಲ ಅಂದ್ರೂ ಫೋರ್ಸ್ ಮಾಡಿ ಕಿತ್ಕೊಂತೀರಿ. ಅಣ್ಣ ನಾವು ನಿನ್ನ ಒಂದು ಗಿಫ್ಟ್ ಕೇಳ್ತಾ ಇದ್ದೀನಿ. ನಾನು 25 ವರ್ಷದಿಂದ ಬರ್ತಾ ಇದ್ದೀನಿ, ಯಾವತ್ತಷ್ಟೇ ಏನಕ್ಕಿಲ್ಲ. ಕೇಳದ ಮುಂಚೆನೆ ನೀವು ನಮ್ಗೆಲ್ಲ ಕೊಟ್ಟಿದ್ದೀರಿ. ನಾವು ಬರೋದೇ ಒಂದ್ಗೋಸ್ಕರ. ನಾನು ನನ್ನ ಹತ್ರ 1,00,000 ಫೋಟೋ ಇರ್ಬೋದು, ನೆಕ್ಸ್ಟ್ ಬಂದ್ರೂ ನಿಮ್ ಫೋಟೋ ಕೇಳ್ತೀನಿ. ಅಣ್ಣ ಫೋಟೋ ಕೊಡ್ಬೇಕಂತ ನೀವು ಕೊಟ್ಟಿಲ್ಲ ಅಂದ್ರೆ ನಾನು ಆವತ್ತು ನಿಮ್ಮ ಹತ್ರ ಜಗಳಾಡಿ ಫೋಟೋ ತಗೊಂತೀನಿ. ನಾನು ಆವತ್ತಿನ ಫೋಟೋ ಇಟ್ಟರೆ ಆವತ್ತೇ ಹಾಕೋದು, ಯಾಕಂದ್ರೆ ನಾನು ಆವತ್ತು ಹೋಗಿ ಮೀಟ್ ಮಾಡಿದಾಗ ನನಗೆ ಏನಾದ್ರು ಬೇಜಾರಾದಾಗ ನಾನು ಹೋಗಿ ನಮ್ಮ ಅಣ್ಣನ ಮೀಟ್ ಮಾಡೋದು. ಮೀಟ್ ಮಾಡಿದ್ರು ಅವ್ರದ್ದು ಒಂದು ಫೋಟೋ ತಗೊಂಡು ಏನೋ ಒಂಥರ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಅಣ್ಣನ ಆವಾಗ ಹೋಗಿ ಮೀಟ್ ಮಾಡೋದು. ಆಮೇಲೆ ಮತ್ತೆ ಇನ್ನೊಂದು ಉಪೇಂದ್ರ ಫಿಲಿಮ್ ಈ 20 ತಾರೀಕು ರಿಲೀಸ್ ಆಗುತ್ತೆ, ಅದಕ್ಕೋಸ್ಕರ ಒಂದು ಗಿಫ್ಟು. ಅಣ್ಣ ನಿಮ್ಮ ಗಿಫ್ಟ್ ಕೇಳ್ತಾ ಇದ್ರಿ, ನರ್ತಕಿ ಅವಾಗ ಫ್ಯಾನ್ ಶೋ ಮಾಡ್ತಾ ಇದ್ರಿ. ನೀವು ಬಂದು ಆ ಫಿಲಿಮ್ನ ನಾನು ಆವಾಗ ಉಪೇಂದ್ರ ಫಿಲಿಮ್ ನೋಡಿದೆ, ಅವಾಗ ನನ್ನ ಜೀವನದಾಗ ಒಂದು ಆಸೆ ಇತ್ತು ನಾನು ನಿಮ್ಮನ್ನ ಒಂದು ಸಲ ನೋಡಬೇಕಂತ. ಆವಾಗ 25 ವರ್ಷದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬಂದು ನಿಮ್ಮ ಪಕ್ಕ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಅದು ಒಬ್ಬರು ತುಂಬ ಕಾರಣ. ಯಾರಂದ್ರೆ ನಮ್ಮ ರಾಜು, ನಮ್ಮ ಅಣ್ಣ ಹಳೆ ಡ್ರೈವರ್ ಅವರು, ಅವರಿಂದ ಇವತ್ತು ನಾನು ನಮ್ಮ ಅಣ್ಣ ಪಕ್ಕ ನಿಂತ್ಕೊಂಡು ಮಾತಾಡೋ ಕಾರಣ ಅಂದರೆ ರಾಜು ಅವರಿಗೆ ನಾನು ತುಂಬ ಥ್ಯಾಂಕ್ಸ್. ಯಾಕಂದ್ರೆ ಇಂಥ ವ್ಯಕ್ತಿ ನಮ್ಮ ಅಣ್ಣನ ನೀವು ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ಸಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೆ, ತುಂಬ ಥ್ಯಾಂಕ್ಸ್. ಹಂಗೆ 20 ನಮ್ಮ ಅಣ್ಣ ನರ್ತಕಿ ಥಿಯೇಟರ್ ಬಂದು ನಮ್ಮ ಜೊತೆನೆ ಫ್ಯಾನ್ಸ್ ನೋಡ್ಬೇಕು ಅನ್ನೋದು ನಮ್ಮ ಆಸೆ. ಅಭಿಮಾನಿಗಳ ಜೊತೆ ನಾನು ಅಭಿಮಾನಿಗಳಾಗಿ ನೋಡಲೇಬೇಕು. ಅದು ಇವಾಗ ನಮ್ಮ ಫ್ಯಾನ್ಸ್ಗೆ ಅವ್ರ ಬಾಯಿಂದನೇ ಹೇಳ್ತಾರೆ, ಅದು ಗಿಫ್ಟು ನರ್ತಕಿ ಥಿಯೇಟರ್ಗೆ ನಮ್ಮ ಜೊತೆ ಬಂದು ನೋಡಲೇಬೇಕಿದು, ಅವ್ರ ಬಾಯಿಂದನೇ ಹೇಳಬೇಕು. ನನಗೆ ನೀವು ಕೊಡಿಲ್ಲ, ನನ್ನ ಕೇಳೋ ಗಿಫ್ಟ್ ಈ ತರ ಕೇಳೋದ್ ನೀವು, ಇದು ನನಗೆ ಗಿಫ್ಟ್ ಕೊಟ್ಟಾಗಿದೆ. ಇದು ನೋಡಿ ಇವರ ಮನಸ್ಸು ಎಷ್ಟು ಇದು ಅಂದ್ರೆ ಮಗು ತರ ಅಂದ್ರೆ ಚಾಕ್ಲೇಟ್ ಅರ ತಗೊಂಬಂದಿರ ಅಷ್ಟು ಮಗು ತರ ಇವರು. ಚಾಕ್ಲೇಟ್ ಹಾರ ಸಾವಿರಾರು ಅಭಿಮಾನಿಗಳು ಬಂದಿರ್ತಾರೆ. ಈ ಚಾಕ್ಲೇಟ್ ಹಾರ ಏನಂದ್ರೆ ದೇವ್ರ ಇವರು ಅಭಿಮಾನಿಗಳಿಗೆ ಅವ್ರ ಇರೋ ದೇವ್ರೇ ಫಸ್ಟ್ ಈ ದೇವ್ರಿಗೆ ಯಾರು ಹಾಕ್ಬಿಟ್ಟು ಇಲ್ಲಿ ಬಂದಿರೋ ಎಲ್ಲ ಅಭಿಮಾನಿಗಳಿಗೂ ಇವಾಗ ಚಾಕ್ಲೇಟ್ ಹಾರ ಕೊಡ್ತೀರಿ. ಆಮೇಲೆ ಇನ್ನೊಂದು ಹಾರ ಮಾಡ್ತಿದ್ವಿ, ಅದು ಏನಂದ್ರೆ ನಮ್ದೊಂದು ಥೀಮ್ ಇದೆ, ಅದು ನಾವು ಮಾತ್ರ ತಿಂದ್ರೆ ಅಲ್ಲಿ ಇರೋರೆಲ್ಲ ಅನ್ಕೊಂತಾರೆ ನೋಡಿ ಅವ್ರು ಮಾತ್ರ ತಿಂದ್ರು ನಮ್ಗೆ ಕೊಟ್ಟಿಲ್ಲ ಅಂತ. ಯಾಕಂದ್ರೆ ಎಲ್ಲ ಅಭಿಮಾನಿಗೆ ಎಲ್ಲ ಹೀರೋ ದೇವ್ರೇ, ಅದಕ್ಕೆ ಈ ಚಾಕ್ಲೇಟ್ ಎಲ್ಲರಿಗೂ ಹಂಚಲೇಬೇಕಂತ ಚಾಕ್ಲೇಟ್ ಮಾಡಿದ್ರು. ಆರು ಗಂಟೆ ಖಂಡಿತ ಬರ್ತೀನಪ್ಪ, ನಾನು ಇಲ್ಲ ಅನ್ನಕ್ಕಾಗ ನರ್ತಕಿ ಥಿಯೇಟರ್ 6 ನಿಮ್ ಜೊತೆನೆ ನಾ ಪಿಕ್ಚರ್ ನೋಡ್ತೀನಿ. ಇದ್ರಲ್ಲಿ ಏನೋ ಸ್ಕೆಚ್ ಸ್ಕೀಮ್ ಇಲ್ಲ ತಾನೆ, ಅಲ್ಲೊಂದ್ ಯಾವ್ದೋ ಇನ್ನೊಂದ್ ಪಿಕ್ಚರ್ ನಡೀತಾ ಇದೆ, ಅಲ್ಲಲ್ಲ ಅಲ್ಲೊಂದ್ ವೀರೇಶ್ ಅಲ್ಲೂ ಇನ್ನೊಂದ್ ಶೋ ಇದೆ ಹೋಗೋದಾ? ಹೇಳೋದು ಏನಂದ್ರೆ ನಮ್ಮ ಹತ್ರನು ಬನ್ನಿ, ಅಲ್ಲೂ ಹೋಗಿ ಅಲ್ಲೂ ಉಪೇಂದ್ರ ಮೂವಿನ ಇಲ್ಲೂ ಉಪೇಂದ್ರ ಮೂವಿನ ಗೊತ್ತಿಲ್ಲ. ಅಲ್ಲಿ ಯಾರು ಕರೆದು, ಯಾರೋ ಕರೆದಂಗಿತ್ತು ಯಾರದು? ಓ ಇಲ್ಲಿ ನೋಡಿ, ಓಕೆ ಇಲ್ಲಿ 6 ಅಲ್ಲಿ 6 ಇಲ್ಲಿ ಮುಗಿಸ್ಕೊಂಡು 6:30 ಅಲ್ಲ ಫಸ್ಟ್ ಹಾಫ್ ಇಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ. ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ ನನಗೆ ಡೌಟ್ ಬಂತು ಅದಕ್ಕೆ ಕೇಳ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಇವರೆಲ್ಲ ಹಿಡ್ಕೊಂಡು ಕೂತ್ರೆ ನೀವು ಆಮೇಲೆ ನೋಡಿ, ಇದೇ ನಮ್ಮ ಅಣ್ಣನ ದೊಡ್ಡ ಗುಣ, ಯಾವ ಅಭಿಮಾನಿಗಳು ಬೇಜಾರು ಮಾಡಲ್ಲ ಅಂದ್ರೆ ಇದೇ. ಇದಕ್ಕೆ ನಾನು ನಾನಲ್ಲ ಅಭಿಮಾನಿಗಳು ಇಷ್ಟಪಡೋದು.
ತಗಡು ಜೀವನದಲ್ಲಿ ತಗಡು ಜೀವನದಲ್ಲಿ ಸಂಪಾದನೆ ಮಾ, ನಾವು ಸಂಪಾದನೆ ಮಾಡು, ಮುಂದೆ ಬಾ. ಇಂಥ ಹುಡುಗಿ ಇಂಥ ಒಬ್ಬಳಲ್ಲ, ಸಾವಿರ ಹುಡುಗಿ ನಿದ್ದೆ ಬೀಳ್ತಾಳೆ. ನೀನು ಕಿತ್ತೋಗಿರೋ ಹವಾಯಿ ಚಪ್ಪಲಾಕೊಂಡು ಅವಳು ಹಿಂದೆ ಎಷ್ಟೋದ್ರೆ ಅಣ್ಣ. ನಾನೊಂದು ಪ್ರಶ್ನೆ ಕೇಳಬೇಕು ಉಪೇಂದ್ರ ಸಿನಿಮಾಗೆ, ಒಂದು ಪ್ರಶ್ನೆ ಅಂತ ಅಪ್ಪನ ಪ್ಲಾನ್ ಮಾಡ್ಬೇಕು ಅಂತ ನೀವು ಹೇಳ್ರಿ, ಅದು ಏನ್ ಹೇಳ್ರಿ ಅನ್ನೋದು ನಂಗೆ ಹೇಳ್ಬೇಕು. ಅದೇ ಪ್ರಜಾಕೀಯ ನೋಡಿ, ಅವರೇ ಶುಭಾಶಯಗಳು ಸರ್.